ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಪಾದ್ ರೇಣು ಇಂದು ನಾಮಪತ್ರ ಸಲ್ಲಿಸಿದರು. ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿದ ಶ್ರೀಪಾದ್ ರೇಣು ಮಲ್ಲೇಶ್ವರಂ 16ನೇ ಕ್ರಾಸ್ನಲ್ಲಿರುವ ಚುನಾವಣಾ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಹಲವು ಗೊಂದಲಗಳಿಗೆ ಕಾರಣವಾಗಿದ್ದ ಮಲ್ಲೇಶ್ವರಂ ಕ್ಷೇತ್ರಕ್ಕೆ ಅಂತಿಮವಾಗಿ ಶ್ರೀಪಾದ್ ರೇಣು ಅವರನ್ನ ಆಯ್ಕೆ ಮಾಡಲಾಗಿದೆ. ಇನ್ನು ಇದೇ ವೇಳೆ ಶ್ರೀಪಾದ್ ರೇಣು ಜೊತೆ ನಮ್ಮ ಪ್ರತಿನಿಧಿ ವಿನಯ್ ಕಾಶ್ಯಪ್ಪನವರು ನಡೆಸಿರೋ ಚಿಟ್ ಚಾಟ್ ನೋಡ್ಕೊಂಡು ಬರೋಣ, ಬನ್ನಿ. ಬಿಜೆಪಿಯ ಭದ್ರಕೋಟೆಯಿಂದ ಗುರುತಿಸಿಕೊಂಡಿರುವ ವಿಧಾನಸಭಾ ಕ್ಷೇತ್ರವಾಗಿರುವ ಮಲ್ಲೇಶ್ವರಂನಲ್ಲಿ ಇಂದು ಕಾಂಗ್ರೆಸ್ನ ಕಟ್ಟಾಳು ಶ್ರೀಪಾದ್ ರೇಣು ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮೊದಲ ಬಾರಿಗೆ ಮಲ್ಲೇಶ್ವರಂನ ಬಿಜೆಪಿಯ ಭದ್ರಕೋಟೆಯನ್ನು ಉರುಳಿಸುವುದರ ಮೂಲಕ ಇನ್ನೊಂದು ಕಾಂಗ್ರೆಸ್ನ್ನು ಕಮಲವನ್ನು ಇಲ್ಲಿ ಕಿತ್ತೋಗಿದ್ದು ಕೈ ಹಸ್ತವನ್ನು ಮೂಡಿಸಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿ ಶ್ರೀಪಾದ್ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಬನ್ನಿ, ಯಾವ ರೀತಿಯಾದಂತಹ ಗೆಲುವಿನ ಒಂದು ನಿರೀಕ್ಷೆ ಹೊಂದಿದ್ದಾರೆ, ಯಾವ ಕಾರಣಕ್ಕಾಗಿ ಅವರನ್ನು ಈ ಕ್ಷೇತ್ರದ ಜನ ಗೆಲ್ಲಿಸಬೇಕು ಅನ್ನೋಂಥ ಮಾತುಗಳನ್ನು ಅವ್ರ ಬಾಯಲ್ಲಿ ಕೇಳೋಣ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್, ನಾಮಪತ್ರವನ್ನು ಸಲ್ಲಿಸಿದ್ದೀರಿ. ನೀವು ಯಾವ ಕಾರಣಗಳಿಗಾಗಿ ಹಾಗೂ ಯಾವ ನಿರೀಕ್ಷೆ ಇಟ್ಕೊಂಡು ಜನ ನಿಮಗೆ ಈ ಸರಿ ಈ ಬಾರಿ ಗೆಲುವಿನ ಒಂದು ಬುಗ್ಗೆಯನ್ನು ಮುಗಿಸಬೇಕಾಗಿ? ಕಾಂಗ್ರೆಸ್ ಪಕ್ಷ ನಾವೆಲ್ಲರೂ ಕಾಂಗ್ರೆಸ್ನವರು. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಗೆಲುವು ನಮ್ಮ ಗೆಲುವು, ನಮ್ಮ ಗೆಲುವು ಕಾಂಗ್ರೆಸ್ ಗೆಲುವು. ಇವತ್ತು ಸಿದ್ದರಾಮಯ್ಯನವರು ನಮ್ಮ ಕರ್ನಾಟಕಕ್ಕೆ ಭಾಳ ಸೊಗಸಾಗಿದ್ದರು, ಸರ್ಕಾರ ನೀಡಿದ್ದಾರೆ ಮೊದಲನೇದು. ಎರಡನೇದು, ನಮ್ಮ ಸರ್ಕಾರದಲ್ಲಿ ಯಾವ ಕಾರಣಕ್ಕೂ ಯಾವ ಒಂದು ಕಳಂಕ ಇಲ್ಲ, ಒಂದು ಚುಕ್ಕೆ ಇಲ್ಲ. ಈ ಥರ ಸರ್ಕಾರ ನಾವು ನಿರ್ಮಾಣ ಮಾಡಿದ್ದೀವಿ. ಆದರೆ BJPನವರು ಹಿಂದಿನ ಸಲ ಮೋಸ್ಟ್ ಕರಪ್ಟ್ ಗೌರ್ಮೆಂಟ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಇವಾಗ ನೀವು ನೋಡಿದ್ರೆ ಅವರು ಆಯ್ಕೆ ಮಾಡ್ತಾರೋ ಎಲ್ಲ ಕ್ಯಾಂಡಿಡೇಟ್ಸ್ ತಾವು ನೋಡ್ತಾ ಇದ್ದರೆ BJP 2.0 ವರ್ಷನ್ ಅಂದರೆ ಎರಡನೇ ಸಲ ಸೇಮ್ ತರ್ಪ ಅಂತರ ಸರ್ಕಾರನೇ ವಾಪಸ್ ರಚಿಸಬೇಕು ಅಂತ ಹೊರಟಿದ್ದಾರೆ. ಸೊ ಇದು ಒಂದು ಧರ್ಮದ ಯುದ್ಧ ಥರ ಆಗ್ತಾಯಿದೆ. ಆಮೇಲೆ ಮಲ್ಲೇಶ್ವರಂನು ಒಂದು ಪವಿತ್ರವಾದ ಕ್ಷೇತ್ರ, ಒಂದು ಇಲ್ಲಿ ಭಾಳ ಪ್ರಜ್ಞಾವಂತ ಇದ್ದಾರೆ, ಭಾಳ ಎಜುಕೇಟೆಡ್ ಪೀಪಲ್ ಇದ್ದಾರೆ, ಹೈಲಿ ಎಜುಕೇಟೆಡ್ ಪೀಪಲ್ ಇದ್ದಾರೆ. ಇವರೆಲ್ಲರೂ ಅವ್ರಿಗೆ ಈ BJPದು ಆಟದಲ್ಲಿ ಎಲ್ಲರೂ ನೋಡಿ ಅವ್ರನ್ನ ಸೋಲ್ಸ್ತಾರೆ ಅಂತ ನಾವು ನಮ್ಮ ಕಾರ್ಯಕರ್ತರು ಎಲ್ಲರೂ ನಂಬಿದ್ದೀವಿ. ಕೊನೆಯದಾಗಿ ತಮಗೆ ವಿಧಾನ ಈ ಕ್ಷೇತ್ರದಿಂದ ಯಾವ ರೀತಿಯಾದಂಥ ನಿರೀಕ್ಷೆ ವ್ಯಕ್ತಾಗ್ತದೆ? ನಮ್ಮ ಗೆಲುವು ನಿರೀಕ್ಷೆ ಇಷ್ಟೇ. ನಾವು ಒಂದು ಪ್ರಾಮಾಣಿಕವಾಗಿ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ನಾವು ಕಾಂಗ್ರೆಸ್ ಭದ್ರದಿಂದ ನಾವು ಬಂದಿರೋದು. ನಮ್ಮ ಕೆಂಗಲ್ ಹನುಮಂತ ಏನೋ ಮಾತು ಹೇಳಿದ್ದಾರೆ ಸರ್ಕಾರ